ಚಿನ್ನದಂತಹ ಚಂದಾದಾರರಿಗೆ, ವಿಶೇಷವಾದ ವೀಕ್ಷಕರಿಗೆ, ರಾನಿಯೋಸ್ಗೆ ಸ್ವಾಗತ, ಸುಸ್ವಾಗತ. ಕತ್ತಲ ಲೋಕದ ಕರಾಳ ಕಥೆಗಳನ್ನು ಕುತೂಹಲ ಭರಿತವಾಗಿ ನಿಮ್ಮ ಕಣ್ಣಿಗೆ ಕಟ್ಟಿಕೊಡುವ ಕಾಯಕವೇ ನನ್ನದು. ನಾನು ರಾಪ್ರವೆ. ವೀಕ್ಷಕರೇ, ಕತೆಗೂ ಮುನ್ನ ಒಂದು ಸಣ್ಣ ನೀತಿಯ ಕತೆ. ವೀಕ್ಷಕರೇ, ಆನೆಯನ್ನು ನೋಡಿದ್ದೀರಾ ನೀವು? ಅಂದರೆ ಸರ್ಕಸ್ಸಲ್ಲಾಗಿರ್ಬೋದು ಅಥವಾ ಸರ್ಕಸ್ ಕ್ಯಾಂಪ್ಗಳಲ್ಲಿ, ಝೂನಲ್ಲಿ ನೋಡಿರ್ಬೋದು. ಅಷ್ಟು ಬಲಿಷ್ಠವಾದ ದೈತ್ಯವಾದ ಆನೆಯನ್ನು ಇಷ್ಟೇ ಇಷ್ಟಪ್ಪ, ಇಷ್ಟಪ್ಪನೂ ಇಲ್ಲ, ಇನ್ನೂ ಸಣ್ಣನೇ ಇರಬೇಕನ್ನೋ ಸರ್ಪಣಿಲಿ ಕಟ್ಟಾಕಿರ್ತಾರೆ. ಆ ಸರ್ಪಣಿ ಒಂದಿಷ್ಟು ದಪ್ಪ ಇರುತ್ತೆ ಅಷ್ಟೆ, ಇನ್ನು ಇಷ್ಟು ದಪ್ಪ ಇರಲ್ಲ. ಅಂಥ ದೈತ್ಯ ದೇಹಿ ಶಕ್ತಿಶಾಲಿ ಗಜ ಆನೆ ಆ ಚೈನ್ನ ಕಿತ್ಕೊಳಕ್ಕಾಗಲ್ವ? ಅಂಥದ್ದು ಒಂದಲ್ಲ ಸಾವಿರ ಚೈನ್ ಹಾಕಿದ್ರು ಕಿತ್ಕೊಂಬರೋ ಕೆಪ್ಯಾಸಿಟಿ, ಆ ಶಕ್ತಿ ಆನೆಗಿದೆ. ಆದರೆ ಅದೊಂದೇ ಒಂದು ಚೈನ್ ತನ್ನ ಕತ್ತಿನ ಸುತ್ತಳತೆಯಲ್ಲಿ ಇದು ಮಾಡಿಕೊಂಡು ಇದಕ್ಕೆ ಕಬ್ಬಿಣದ ಇದಕ್ಕೆ ಕಟ್ಟಿರತಕ್ಕಂಥ ಇದಕ್ಕೆ ಹಾಕಿರ್ತಾರೆ. ಆ ಒಂದು ಚೈನ್ ಅದು ತಪ್ಪಿಸ್ಕೊಂಡು ಕಿತ್ಕೊಂಡು ಹೋಗೋಕ್ಕಾಗಲ್ವ? ಯಾಕೆ ಹಂಗೆ ಬಂದಿಲಿ ಬಂದಿಯಾಗೇ ಇರುತ್ತೆ ಅಷ್ಟು ಶಕ್ತಿ ಆನೆ ಶಕ್ತಿ ಮುಂದೆ ಅದು ಯಾವ ಸೀಮೆ ಅದು ಚೈನ್ ಸರಪಣಿ? ಯೋಚನೆ ಮಾಡಿದ್ರೆ ವೀಕ್ಷಕರೇ, ಯಾಕೆ ಆನೆ ಅದನ್ನು ಕಿತ್ಕೊಂಡು ಹೋಗಲ್ಲ ಅಂದರೆ ಆನೆ ಮೈಂಡಲ್ಲಿ ಫಿಕ್ಸ್ ಆಗಿರುತ್ತೆ, ಅದು ತನ್ನ ಕೈಯಲ್ಲಿ ಆಗೋಲ್ಲ ಅಂತ. ಯಾಕೆ ಫಿಕ್ಸ್ ಆಗಿರುತ್ತೆ ಆ ಥರ, ಆ ಭಾವನೆ ಯಾಕೆ ಅಷ್ಟು ಆನೆ ಮನಸ್ಸಿನಲ್ಲಿ ನೆಲೆಯೋರಿರುತ್ತೆ, ಬೇರೆ ಬಿಟ್ಟಿರುತ್ತೆ ಅಂದರೆ ಆನೆ ಮರಿಯಿಂದನೇ ಏನು ಮಾಡ್ತಾರೆ, ದೊಡ್ಡ ಹಗ್ಗ ಕಟ್ಟಿ ಅಥವಾ ಚೈನ್ ಕಟ್ಟಿ ಮರಕ್ಕೆ ಕಟ್ಬಿಡ್ತಾರೆ. ಆನೆ ಮರಿ ಇರಬೇಕಾದ್ರೆ ಏನೆಲ್ಲ ಒದ್ದಾಡುತ್ತೆ, ಅದು ಬಿಡಿಸ್ಕೊಳಕ್ಕೆ ಇಷ್ಟ ಶಕ್ತಿಯೆಲ್ಲ ಬಿಡುತ್ತೆ. ಆ ಮರಿದಾಗ ಎಷ್ಟು ಶಕ್ತಿ ಇರುತ್ತೋ ಅಷ್ಟು ಶಕ್ತಿ ಬಿಡುತ್ತೆ, ಕಿತ್ಕೊಳಕ್ಕಾಗಲ್ಲ, ಎಷ್ಟೇ ಪ್ರಯತ್ನ ಪಟ್ಟರು ಆಗಲ್ಲ. ಯಾಕಂದ್ರೆ ಮರದ ದಿಮ್ಮೆ ಕಟ್ಟಿರ್ತಾರೆ, ದಪ್ಪ ಚೈನೇ ಕಟ್ಟಿರ್ಬೋದೇನೋ, ಅದು ಹಗ್ಗನೇ ಕಟ್ಬೋದೇನೋ, ಒಟ್ಟು ಆಗಲ್ಲ. ಅದು ಶತ ಪ್ರಯತ್ನ ಮಾಡುತ್ತೆ ತನ್ನ ಪುಂಡಾಟಿಕೆ ತನ್ನ ರೋಷದಿಂದ ನನ್ನ ಕಟ್ಟಾಕವ್ರ ಅಂತ ಆಗಲ್ಲ. ಹಾಗೆ ಆಗೋಲ್ಲ ಅನ್ನೋದು ಅದರ ಮನದಲ್ಲಿ ರುಜುವಾತಾಗಿರುತ್ತೆ, ಅದು ಅಚ್ಚೊತ್ತಿರುತ್ತೆ. ಒಮ್ಮೆ ಅದ್ರ ಮನಸ್ಸಲ್ಲಿ ಆಗ ಅಚ್ಚೊತ್ತಿದ್ರೆ ಅದು ದೊಡ್ಡದಾದ ಮೇಲೆ ಸಣ್ಣ ಸರಪಣಿ ಹಾಕಿದ್ರು ಸಹ ತನ್ನ ಕೈಯಲ್ಲಿ ಆಗೋಲ್ಲ ಅಂತ ಆ ಪ್ರಯತ್ನಕ್ಕೂ ಹೋಗಲ್ಲ. ಅದ್ರ ಪಾಡ್ಗದು ಹಾಕಿದ್ದು ಕಬ್ಬು ಹುಲ್ಲು ತಿನ್ಕೊಂಡು ಆರಾಮಾಗಿರುತ್ತೆ. ಇದು ಮಾವುತ ಮಾಡೋ ಒಂದು ಉಪಾಯ. ಯಾಕೆ ಆನೆ ಸರಪಣಿ ಇವೆಲ್ಲ ಹೇಳ್ತಾ ಇದ್ದೀನಿ? ಆನೆ ಮನಸ್ಸಲ್ಲಿ ಅಷ್ಟು ಕರಾರುವಕ್ಕಾಗಿ ಅಚ್ಚಾಗಿ ಅಚ್ಚಳಿಯದೇ ಕೂತ್ಕೊಂಡ್ಬಿಡುತ್ತದು, ನನ್ನ ಕೈಲಿ ಆಗಲ್ಲ ಕಿತ್ಕೊಳಕ್ಕೆ ಏನಾದರೂ. ಅದೇ ರೀತಿ ಕೆಲವು ಯುವಕರಿಗೆ ತಮ್ಮ ಕೈಯಲ್ಲಿ ಸಾಧನೆ ಮಾಡೋಕ್ಕಾಗಲ್ಲ ಅನ್ನೋದು ಅಚ್ಚೊತ್ಕೊಂಡ್ಬಿಡ್ತಾರೆ. ಅವ್ರಿಗವರೇ ಅವರೆಲ್ಲ ಆತ್ಮವಿಶ್ವಾಸ ಬರೋದೇ ಇಲ್ಲ. ಅಯ್ಯೋ ಆಗಲ್ಲ, ಅಯ್ಯೋ ಅದಕ್ಕೆ ಅದು ಬೇಕು, ಅಯ್ಯೋ ಅದಕ್ಕೆ ಇದು ಬೇಕು, ಅಯ್ಯೋ ಅದಕ್ಕೆ ಅವ್ರು ಬೇಕು, ಅದೆಯೋ ಅದು ಈಗ ನಮ್ಮ ಕೈಯಲ್ಲಿ ಆಗಲ್ಲಪ್ಪ. ಆನೆ ಹೆಂಗೆ ಕತ್ತಿಗೆ ಆನೆ ಕತ್ತಿಗೆ ಆ ಸುತ್ತಳತೆಗೆ ಹಗ್ಗನೋ ಸರ್ಪಣಿ ಹಾಕಿದ ತಕ್ಷಣ ಅದು ಮೈಂಡ್ ಫಿಕ್ಸ್ ಆಗ್ಬಿಡುತ್ತೆ. ಚಿಕ್ಕದ್ರಿಂದ ಅದು ಗೊತ್ತಾಗ್ಬಿಟ್ಟಿರುತ್ತೆ ಕಿತ್ಕೊಳಕ್ಕಾಗಲ್ಲ ಅಂತ. ಹಿಂಗೆ ಹಾಕಿದ ತಕ್ಷಣ ಅದು ಫಿಕ್ಸ್ ಆಗಲ್ಲ, ಇನ್ನು ನಾನು ಬಂದಿಯಾದೆ ಅಂತ. ಸೇಮ್ ಕೆಲವು ಯುವಕರು ಹಾಗೆ, ಯಾವ ನಮ್ಮ ಕೆಲಸ ಸಾಧನೆ ಮಾಡೋಕ್ಕಾಗಲ್ಲ ಅಂತ ಅವ್ರಿಗವ್ರೇ ಫಿಕ್ಸ್ ಆಗ್ಬಿಡ್ತಾರೆ. ಮತ್ತು ಆತ್ಮವಿಶ್ವಾಸ ಆಗುತ್ತೆ ನನ್ನ ಕೈಯಲ್ಲಿ ಅಂತ ಮುನ್ನುಗ್ಗಲ್ಲ. ಮುನ್ನುಗ್ಗಿದ್ರೆ ಒಂದೋ ಎರಡೋ ಸೋಲಿಗೆ ವಿಚಲಿತರಾಗಿ ಸುಮ್ಮನೆ ಆಗ್ಬಿಡ್ತಾರೆ. ಬಲಿಷ್ಠವಾದ ಆತ್ಮವಿಶ್ವಾಸ ಇದ್ದರೆ ಏನನ್ನು ಬೇಕಾದರೂ ಸಾಧಿಸ್ಬೋದು. ತಮ್ಮ ಮನಸ್ಸಿಗೆ ತಾವೇ ಬೇಲಿ ಹಾಕೋಬಾರ್ದು. ಆಗಲ್ಲ ಅನ್ನೋದು ಆನೆಗೆ ಹೆಂಗೆ ರಿಜಿಸ್ಟರ್ ಆಗಿತ್ತು ಆ ಥರ ಕೆಲವು ಯುವಕರಿಗೆ ರಿಜಿಸ್ಟರ್ ಆಗ್ಬಿಟ್ಟಿರುತ್ತೆ. ಸೊ ನಾನು ಹೇಳಿದ ಅರ್ಥ ಆಯಿತು ಅನಿಸುತ್ತೆ. ಯುವಕರು ಸಾಹಸ ಮಾಡಿ. ಸಾಹಸ ಅಂದರೆ ಏನು, ಬೆಟ್ಟ ಹತ್ತದ ಹೇಳಿದ ಅದು ಮಾತ್ರ ಸಾಹಸ ಅಲ್ಲ, ಬದುಕಿನ ಉನ್ನತಿಗಾಗಿ ಸಾಹಸವನ್ನು ಮಾಡಿ. ಛಲ ತೊಡಿ, ಛಲದಂಕ ಮಲ್ಲ ಅಂತಾರಲ್ಲ ಆ ರೀತಿ, ಛಲ ಬಿಡದೆ ಮುನ್ನುಗ್ಗಿ ಒಳ್ಳೇದಕ್ಕೆ, ಕೆಟ್ಟದಕ್ಕಲ್ಲಪ್ಪ ಪುಣ್ಯಾತ್ಮರು, ಒಳ್ಳೇದಕ್ಕೆ ಸಾಧನೆಗೆ. ಇಷ್ಟೇಳಿ ವಿಲ್ ಫಾಸ್ಟ್ ಮೂವ್ ಟು ದ ಸ್ಟೋರಿ. ಗಾಯತ್ರಿ ನಗರ, ಗ್ಯಾಂಗ್ ವಾರ್, ಭಾಗ 9.
ಓಪನಿಂಗ್ ಶಾಟ್ ನವರಂಗ್ ಚಿತ್ರಮಂದಿರದ ಮುಖ್ಯ ರಸ್ತೆ ಮಹಾಕವಿ ಕುವೆಂಪು ರಸ್ತೆಯಲ್ಲಿ ಸೀದಾ ಸಾಗದರೆ ಮರಿಯಪ್ಪನ ಪಾಳ್ಯ. ಮರಿಯಪ್ಪನ ಪಾಳ್ಯ ಅಂದರೆ ಇಲ್ಲಿ ಒಂದೇ ಒಂದು ಕ್ಲಾರಿಫಿಕೇಶನ್ ಕೊಡ್ತೀನಿ ನಾನು. ನವರಂಗ್ ಚಿತ್ರಮಂದಿರ ಸೀದಾ ಹೋದರೆ ಯೂಶ್ವಲಿ ಮರಿಯಪ್ಪನ ಪಾಳ್ಯ ಅಂದರೆ ಲೆಫ್ಟು, ವರಲಕ್ಷ್ಮಿ ನರ್ಸಿಂಗ್ ಹೋಮು, ಜ್ಯೋತಿ ಬೇಕರಿ, ಇದೆಲ್ಲ ಮರಿಯಪ್ಪನ ಪಾಳ್ಯ ಅಂತ ನಾವು ಅಂದ್ಕೊಳ್ಳೋದು. ಅಷ್ಟೇ ಅಲ್ಲ, ಬಲಭಾಗದ ಕೆಲವು ಏರಿಯಾ ಕೂಡ ಮರಿಯಪ್ಪನ ಪಾಳ್ಯ. ಮೋಸ್ಟ್ಲಿ ಲಕ್ಷ್ಮೀನಾರಾಯಣಪುರ ಶುರು ಮುಂಚೆ ಈ ಕಡೆಗೆ ಈ ಕಡೆ ಪ್ರಕಾಶ್ ನಗರದಿಂದ ಒಳಕ್ಕೆ ಒಂದು ಸ್ಮಾಲ್ ಪ್ಲೇಸ್, ಅದು ಸಹ ಮರಿಯಪ್ಪನ ಪಾಳ್ಯ. ಎಡಕ್ಕೂ ಮರಿಯಪ್ಪನ ಪಾಳ್ಯ, ಮಾಮೂಲಿ ಬಲಕ್ಕೂ ಇರತಕ್ಕಂಥ ಕೆಲವು ಪ್ರದೇಶಕ್ಕೆ ಮರಿಯಪ್ಪನ ಪಾಳ್ಯ ಅಂತಾರೆ. ಓಕೆ, ಅಲ್ಲಿ ಒಬ್ಬ ಹುಡುಗ ಇದ್ದ. ಯಾಕೆ ಒಂದು ಹೊಸ ಕ್ಯಾರೆಕ್ಟರ್ನ ಇವತ್ತು ಇಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ಅಂದರೆ, ಕಳೆದ ಸಂಚಿಕೆಯಲ್ಲಿ ನಿಮಗೆ ಏನು ಹೇಳಿದ್ದೆ, ಹಂದಿ ಅಶ್ವಥ ವರ್ಸಸ್ ಕುಡುಕು ವೆಂಕಟೇಶ ಮುಂದಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ದೆ ಅಷ್ಟೆ, ಇನ್ನೂ ಸ್ಟಾರ್ಟ್ ಆಗಿಲ್ಲ. ಸೊ ಕುಡುಕು ವೆಂಕಟೇಶನ ಪುಟಗಳನ್ನು, ರಕ್ತಸಿಕ್ತ ಅಧ್ಯಯನದ ಪುಟಗಳನ್ನು ತೆಗಿಬೇಕಾದರೆ ಎಲ್ಲಿರುತ್ತೆ ಆ ಪುಟಗಳು? ಏಕ್ದಮ್ ನಾನು ಹಿಂಗೆ ಕುಡುಕು ವೆಂಕಟೇಶನ್ ಏಕ್ದಮ್ ಇದ ರೋಡಿನ ಅಲ್ಲ. ಹಿನ್ನೆಲೆ, ಇಂಟ್ರಡಕ್ಷನ್, ಬ್ಯಾಕ್ಗ್ರೌಂಡ್ ಬೇಕಲ್ವಾ? ಸೊ ಕುಡುಕು ವೆಂಕಟೇಶನ ಪುಟಗಳನ್ನ ಹುಡ್ಕೊಂಡು ಹೋದರೆ ಮರಿಯಪ್ಪನ ಪಾಳ್ಯದ ಭೂಗತ ಜಗತ್ತಿನ ಇತಿಹಾಸದಲ್ಲಿ ನಮಗೆ ಸಿಗೋದು ಮತ್ತೊಂದು ಚಾಪ್ಟರ್. ಆ ಚಾಪ್ಟರಲ್ಲಿ ಪೇಜಸ್ ಶುರು ಆಗೋದು ಕುಡುಕು ವೆಂಕಟೇಶನ. ಹಾಗಿದ್ದರೆ ಆ ಚಾಪ್ಟರ್ ಯಾರು, ಯಾರ್ದು ಆ ಚಾಪ್ಟರ್? ಅವತ್ತಿನ ಕಾಲಕ್ಕೆ ಮರಿಯಪ್ಪನ ಪಾಳ್ಯ, ಗಾಯತ್ರಿ ನಗರ ಸುತ್ತಮುತ್ತ ಅವತ್ತು ಹೆಸರಾಗಿದ್ದಂಥ ಒಬ್ಬ ಯುವಕ, ಅವತ್ತಿಗೆ ಯುವಕ. ಆ್ಯಂಡ್ ಈ ವಾಸ್ ಗಜೇಂದ್ರ ಅಲಿಯಾಸ್ ಗಜ. ವೀಕ್ಷಕರೇ, ಗಜೇಂದ್ರ ಅಲಿಯಾಸ್ ಗಜ ಹೆಸರನ್ನ ನಾನು ಹೇಳಿದೆ, ಆ ಚಾಪ್ಟರ್ನ ಓಪನ್ ಮಾಡಿದೆ, ಅಥವಾ ಅದ್ರ ವಿಷಯನ ಹೇಳಿದೆ ಡೈರೆಕ್ಟ್ ಕುಡ್ಕಾಂಟೇಶನ್ ಹೋದರೆ ಅದು ಸೇರೋಗಲ್ಲ. ಇನ್ನೂ ನೀವು ಕಾಯ್ತಾ ಇದ್ದೀರಲ್ಲ, ಎಷ್ಟೋ ಜನದ್ದು ಬರಬೇಕು ಬರಬೇಕು ಅಂತ. ಅವರೆಲ್ಲರಿಗೂ ಸೀನಿಯರ್ ವ್ಯಕ್ತಿನೇ ಗಜ. ಹಾಗಂತ ದೊಡ್ಡ ರೌಡಿ ಅಲ್ಲ, ಏನು ತಂದದೇ ಗ್ಯಾಂಗು, 7-2 ಹೊಡೆದಾಟ ಬಡದಾಟ ಫುಲ್ಲು ಆ ಥರದ್ದು ವ್ಯಕ್ತಿ ಅಲ್ಲ. ಓಕೆ, ನಾನು ನಿಮಗೆ ಆ ಪ್ರದೇಶ ಹೇಳಿದ್ನಲ್ಲ, ನವರಂಗ್ ಚಿತ್ರಮಂದಿರ ಸೀದಾ ರೈಟ್ ಸೈಡು ಏರಿಯಾದ ಮರಿಯಪ್ಪ ಪಾಳ್ಯ, ಲೆಫ್ಟು ಮರಿಯಪ್ಪ, ರೈಟು ರೈಟಲ್ಲಿ ಇರ್ತಾನೆ ಈ ಹುಡುಗ ಯಾರು, ಗಜ ಅನ್ನೋ ಹುಡುಗ ಇರ್ತಾನೆ. ಸೊ ಈ ಕುವೆಂಪು ರಸ್ತೆ, ಅವತ್ತಿಗೆ ಕುವೆಂಪು ರಸ್ತೆ ಅಂತ ಇರಲಿಲ್ಲ, ಅದು ಏನು ಹೆಸರಿಟ್ಟಿದ್ರು ಅಥವಾ ಮಾಮೂಲಿ ಮರಿಯಪ್ಪನ ಪಾಳ್ಯ ಮೇನ್ ರೋಡ್ ಅಂತಿದ್ರು ಏನೋ ಗೊತ್ತಿಲ್ಲ. ಈ ಕಡೆ ಮರಿಯಪ್ಪನ ಪಾಳ್ಯದಲ್ಲಿ ಇರೋರು ಇಲ್ಲಿ ಬರೋದು, ಇಲ್ಲಿರೋರು ಅಲ್ಲೋ, ಅದೆಲ್ಲ ಕ್ವೈಟ್ ಕಾಮನ್, ಸರ್ವೇ ಸಾಮಾನ್ಯ. ಬರೀ ಒಂದು ಮುಖ್ಯ ರಸ್ತೆ ಅಷ್ಟೇ ಬೇರ್ಪಡಿಸೋದು ಎರಡು ಮರಿಯಪ್ಪನ ಪಾಳ್ಯ ಬಡಾವಣೆಗಳು. ಸೊ ಈ ಗಜ ಅನ್ನೋ ಹುಡುಗ ಸಂಘದ ಮನೆ ಹತ್ರ ಮನೆ ಹತ್ರ ಅವ್ರ ಮನೆ ಇರುತ್ತೆ. ಮಾಮೂಲಿ ಈ ಕಡೆ ಶೃಂಗಾರ ಹೋಟ್ಲು ಅಂತಿತ್ತು ಆ ಕಾಲದಲ್ಲಿ. ಆ ಕಾಲದಲ್ಲಿ ಹೋಟ್ಲುಗಳು ಫೇಮಸ್ಸು, ರಾಘವೇಂದ್ರ ಹೋಟ್ಲು, ಶೃಂಗಾರ ಹೋಟ್ಲು, ಪ್ರಸಾದ್ ಕೆಫೆ, ಅಡ್ಡಾಗಳು, ಕಾಫಿ ಟೀ ಕುಡ್ಕೊಂಡು ದಮ್ಮೋಡ್ಕೊಂಡು ಟೈಮ್ ಪಾಸ್, ಅಲ್ಲಿ ಸ್ನೇಹಿತರ ಸೇರೋ ಜಾಗ ಆ ಥರ. ಸೊ ಅದೊಮ್ಮೆ ಇದೇ ಗಜ, ಭಾಸ್ಕರ್ ಆ್ಯಂಡ್ ಅದರ್ಸ್ ಶೃಂಗಾರ ಹೋಟ್ಲ ಹತ್ರ ಕೂತಿರ್ತಾರೆ. ಹಾಗೆ ಕುಳಿತಿದ್ದಾಗ ಅಲ್ಲೊಬ್ಬ ಹುಡುಗ ಬರ್ತಾನೆ, ಯಾರು, ಮೋಹನ ಅಂತ. ಆತಂಕದಿಂದ ಬರ್ತಾನೆ, ಬಂದ ತಕ್ಷಣ ಗಜನ ಹತ್ರ ಒಂಥರ ನೊಂದು ನುಡಿತಾನೆ, ಗುರು ಇವನು ಹೊಡೆದ್ಬಿಟ್ಟ ಗುರು, ಪ್ರಕಾಶ್ ನಗರದ ಹತ್ರ ಬಯಣಂದು ಬೌಂಡ್ರಿ ರಾಜ ಅಂತ ಅವ್ನ ಗುರು ಹೊಡೆದ್ಬಿಟ್ಟ ಗುರು, ಏನಕ್ಕೋ ಏನೋ ನಂದು ಒಂದು ಇದು ಮಾತುಕತೆ ಆಗಿತ್ತು ಹೊಡೆದ್ಬಿಟ್ಟ ಗುರು. ಅದೊಂದು ಸಣ್ಣ ಘಟನೆ ನೋಡಿ, ಸಣ್ಣ ಘಟನೆ ಅಂತೀವಿ, ಆ ಘಟನೆ ಇಂಪಾರ್ಟೆಂಟು ಅಲ್ಲ. ಆದರೆ ಹೇಗೆ ಒಬ್ಬ ಹುಡುಗನಿಗೆ, ಒಬ್ಬ ಹುಡುಗ ತನ್ನ ಸ್ನೇಹಿತರಿಗೋಸ್ಕರ ಹೋಗಿ 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 ಕಡೆಗೆ ತನ್ನ ತಲೆಗೆ ಪಟ್ಟ ಕಟ್ಕೋತಾನೆ ಅಂದರೆ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಗಜಂದು. ಗಜನ್ಗೆ, ಗಜೇಂದ್ರ ಅಲಿಯಾಸ್ ಗಜನ್ಗೆ ನಾನು ಫೀಲ್ಡ್ ಮಾಡಬೇಕು, ರೌಡಿ ಪಟ್ಟ ಕಟ್ಕೋಬೇಕು, ಗ್ಯಾಂಗ್ ಕಟ್ಕೋಬೇಕು, ಫುಲ್ಲು ಸಿ ಆರ್ಗಳು ಮಾಡಬೇಕು, ಅವೆಲ್ಲ ಯಾವುದು ಇಲ್ಲ. ಅಂಥ ಹುಡುಗ ಅಲ್ಲ, ಒಳ್ಳೆ ಮನೆತನದಿಂದ, ಒಳ್ಳೆ ಹಿರಿಕರಿಂದ ಸಲಹೆ ಬುದ್ಧಿವಾದ ಇಳಿಸ್ಕೊಳ್ಳೋಂಥ ಹುಡುಗನೇ. ಆದರೆ ವಯೋಸಹಜ ಸಿಟ್ಟು, ಅಯ್ಯೋ ನಮ್ಮ ಹುಡುಗ ಹೊಡೆದ್ಬಿಟ್ನ, ಆಯ್ತು ನಡೆಯೋ ನೋಡೋಣ ಅಂದ್ಬಿಟ್ಟು ಪ್ರಕಾಶ್ ನಗರಕ್ಕೆ ಹೋಗಿ ಮತ್ತು ಕನ್ಫ್ಯೂ ಬಯಣ್ಣ ಬೌಂಡ್ರಿನೋ ಏನೋ ಬಯಣ್ಣ ಬೌಂಡ್ರಿ ಇರ್ಬೋದು, ಅಲ್ಲಿ ಹೋಗಿ ಆ ಹುಡುಗನಿಗೆ ರಾಜ ಅನ್ನೋನಿಗೆ ಹೊಡಿತಾರೆ, ಯಾಕೆ ಹೊಡೆದಿದ್ದು ಮೋಹನಂಗೆ ನಮ್ಮ ಹುಡುಗನಿಗೆ ಹಂಗೆ ಹಿಂಗೆ ಮಾತುಕತೆ ಒಂದು ಎರಡು ಏಟು ಹೊಡಿತಾರೆ.
ಸೆವೆನ್ ಗಿವೆನ್ ಅವೆಲ್ಲ ಏನು ಬಾಕು ಡ್ಯಾಗರ್ ಏನೂ ಇಲ್ಲ, ಮಾಮೂಲಿ ಬರಿಗೈ ಹೊಡೆದಾಟ. ದಟ್ ಈಸ್ 324. ಇಷ್ಟೇ ಆಗೋದು ಇವ್ರೆ. ಇದೊಂದೇ ಒಂದು ಘಟನೆ ಗಜನ್ನ ಹೆಂಗೆ ಕರ್ಕೊಂಡೋಗುತ್ತೆ, ಗಜಪಯಣ ಹೇಗೆ ಸಾಗಬೇಕಾಗಿತ್ತು, ಹೇಗೆ ಸಾಕ್ತು, ಆ ಗಜಪಯಣದಲ್ಲಿ ಏನೆಲ್ಲ ಆಯಿತು, ಗಜ ಗಾಂಭೀರ್ಯ ನಡೆಗೆ ಏನೆಲ್ಲ ತೊಂದರೆಗಳು ಉಂಟಾಯಿತು, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಯಾರ ಲೈಫಲ್ಲಿ? ಗಜೇಂದ್ರ ಅಲಿಯಾಸ್ ಗಜನ ಲೈಫಲ್ಲಿ. ಓಕೆ, ಈ ಕೇಸು ಬಯಣ್ಣ ಬೌಂಡ್ರಿ ರಾಜನ ಹತ್ರ ಇರ್ತಕ್ಕ ರಾಜನ ಹೊಡೆದಂಥ ಕೇಸು ಕಂಪ್ಲೇಂಟ್ ಆಗುತ್ತೆ. ಅದು ಪ್ರಕಾಶ್ ನಗರ ಆಚೆ ಬಾಜಲ್ವಾ, ಸೊ ಅದು ಬಂದು ರಾಜಾಜಿನಗರ ಲಿಮಿಟ್ಸ್. ಹೆಂಗೆ ನಮ್ಮ ರಾಜಾಜಿನಗರದಲ್ಲಿ ಇದು ಭೌಗೋಳಿಕ ವ್ಯಾಪ್ತಿ ಜಿಯೋಗ್ರಫಿಕಲಿ ಅಂದರೆ ಬೌಂಡ್ರೀಸು ಹೆಂಗೆ ಅಂದರೆ, ನವರಂಗ ಟಾಕಿ ಸರ್ಕಲ್ ಇದೆಯಲ್ಲ, ಸರ್ಕಲ್ಲು ಮಹಾಕವಿ ಕುವೆಂಪು ರಸ್ತೆ ನಮ್ಮ ಕಾಡ್ರೋಡ್ಗೆ ಹೋಗೋದು, ಸೆಂಟ್ರು ಡಿವೈಡ್ರು ಎಡಕ್ಕೆಲ್ಲ ರಾಜಾಜಿನಗರ, ಈ ಮುಖಕ್ಕೆ ದಾನ ಲೆಕ್ಕದಲ್ಲಿ ಹೇಳ್ತಾರೆ, ಬಲಕ್ಕೆಲ್ಲ ಸುಬ್ರಹ್ಮಣ್ಯ ನಗರ. ಲಿಮಿಟ್ಸ್ ಹಿಂಗೆ ಡಿವೈಡ್ ಆಗೋದು. ಮುಂದೇನೂ ಹಂಗೆ, ಮುಂದೆ ಕಂಟಿನ್ಯೂ ಹೋದರೆ ಕಾಡೋಡು ದಾಟ್ಕೊಂಡು ಮುಂದಕ್ಕೆ ಹೋದರೆ ಎಡಕ್ಕೆ ಬಸವೇಶ್ವರ ನಗರ, ಬಲಕ್ಕೆ ಮಲಶಲೆ ಹೊಟ್ಟು. ಸರಿ, ಇಲ್ಲಿಗೆ ಬರೋಣ. ರಾಜಾಜಿನಗರ ನವರಂಗ ಹಿಂಭಾಗಕ್ಕೆ ರಾಜಾಜಿನಗರ, ನವರಂಗ ಮುಂಭಾಗದ್ದೆಲ್ಲ ಸುಬ್ರಹ್ಮಣ್ಯ ನಗರ. ಸೊ ಈ ಗಜ ಅನ್ನೋದ್ಮೇಲೆ ಅದು 324 ಕೇಸು ಬರಿಗೈ ಬಡಿದಾಟ ಪ್ರಕರಣ ದಾಖಲಾಗುತ್ತೆ ಇಲ್ಲಿ ರಾಜಾಜಿನಗರ ಪೊಲೀಸ್ ಠಾಣೆಯಲ್ಲಿ. ಅವತ್ತಿಗೆ ಅಲ್ಲಿದ್ದು ರಾಜಾಜಿನಗರದಲ್ಲಿ ಇದ್ದವರು ಮೋಸ್ಟ್ಲಿ ತುಂಬ ಟಫ್ ಕಾಪು, ಹಿ ವಾಸ್ ಸೂಪರ್ ಕಾಪ್. ಗೊತ್ತಿಲ್ಲ ಇನ್ನು, ನಾನು 80s ಇರೋದಲ್ವ ಈಗ ಸ್ಟೋರಿ, 80s. ಹಾಂ, 80s. ಹೌದು. ನಾನು ಹಿಂದೆ ಒಂಟೆದು ಪ್ರಬಂಧ ಫುಲ್ ಚಾಪ್ಟರ್ ಕ್ಲೋಸ್ ಮಾಡಿ ಮತ್ತೆ ಹಳೇದಿಂದ ಬರ್ತಾಯಿದ್ದೀನಿ. ಮಧ್ಯದ ತಿರುಗಿ ಮಂಟ್ಯದು ಪ್ರಬಂಧ ಮುಂದಕ್ಕೆ ತರೋಕ್ಕಾಗಲ್ಲ ಅಂತ ಅದು ಕಂಪ್ಲೀಟ್ ಕ್ಲೋಸ್ ಮಾಡಿ ಇಲ್ಲಿ ಬಂದಿರೋದು. 80s. 80s ಲೆಕ್ಕ ಹಾಕ್ಕೊಳ್ಳಿ ನೀವು. ನಾನು ಅದೇ ರಾಜಾಜಿನಗರದಲ್ಲಿ ಅವತ್ತು ಇದ್ದವರು, ಹಿ ವಾಸ್ ಸೂಪರ್ ಕಾಪ್, ದಿ ಟಫ್ ಆ್ಯಂಡ್ ಟಫೆಸ್ಟ್ ಕಾಪ್. ಅಂದರೆ ರೌಡಿಗಳಿಗೆ ಅಷ್ಟೇ ಹೊರಡ್ತಾನೆ, ಜನಗಳಿಗೆ ಅಷ್ಟೇ ಒಂದು ಮಾನವೀಯತೆ ಇದು, ಅಷ್ಟೇ ಗೌರವ, ಅಷ್ಟೇ ವಿಶ್ವಾಸ. ಯಾರು ಅಂಥ ಕ್ಯಾರೆಕ್ಟರ್ ತಕ್ಕಂಥ ಇನ್ಸ್ಪೆಕ್ಟರ್ ಅವತ್ತಿದ್ದಿದ್ದು ಅಂದರೆ, ಹಿ ವಾಸ್ ನಾಣಯ್ಯ. ನಾಣಯ್ಯನವರು ಇದ್ದರು. ಸುಮ್ಮನೆ ಅವತ್ತು ಹೆಂಗಿರ್ಬೋದು ಅಂತ ನಿಮ್ಮೊಂದು ಕಲ್ಪನೆ ಹೇಳಬೇಕಂದ್ರೆ, ಅವತ್ತಿನ ಕಾಲಕ್ಕೆ ಒಬ್ಬ ಗಜಂದ್ ಹೇಳ್ತೀನಿ ಒಂದು ವಿಷಯ, ಗಜಂದ್ ಒಂದು ಸ್ವಲ್ಪ 2 ನಿಮಿಷ ಪೆಂಡಿಂಗ್. ಅವತ್ತಿನ ಕಾಲಕ್ಕೆ ನಾನು ನೋಡಿದಂಗೆ ಆ ಒಬ್ಬ ವ್ಯಕ್ತಿ ಮತ್ತೊಬ್ಬ ವ್ಯಕ್ತಿ KLE ಕಾಲೇಜ್ ರಾಜಾಜಿನಗರದ ಪೊಲೀಸ್ ಠಾಣೆಯ ಸಮೀಪ ನವರಂಗ್ ಚಿತ್ರಮಂದಿರದ ಹಿಂಭಾಗದ KLE ಕಾಲೇಜಲ್ಲಿ ಓದ್ತಾ ಇದ್ದಂತಹ ವ್ಯಕ್ತಿ ಮುಂದೆ ಬೆಂಗಳೂರು ಭೂಗತ ಜಗತ್ತಿನ ಮುಖ್ಯ ಇದರಲ್ಲಿ ಬಂದು ದೊಡ್ಡ ಪ್ರಕರಣಗಳಾಗಿ ದೊಡ್ಡ ಗ್ಯಾಂಗ್ ವಾರ್ ಅಲ್ಲಿ ಕೊನೆಯ ತನಕ ಬೆಂಗಳೂರು ಭೂಗತ ಜಗತ್ತು ಬಾಗಿಲು ಮುಚ್ಕೊಳ್ಳೋ ತನಕ, ಜಯರಾಜ್ ಅಂತ್ಯದ ತನಕ ಇರ್ತಾನೆ. ಇದೇ KLE ಕಾಲೇಜಲ್ಲಿ ಓದಿ, ಇದೇ ರಾಜಾಜಿನಗರ ಲಿಮಿಟ್ಸಲ್ಲಿ ಇದ್ದಿದ್ದು, ಅವತ್ತಿಗೂ ನಾಣಯ್ಯ ಅವರೇ ಇನ್ಸ್ಪೆಕ್ಟರ್ ಆಗಿರು. ಹಾಗಿದ್ದರೆ ಆ ವ್ಯಕ್ತಿ ಯಾರು ಅಂದರೆ, ಬೆಕ್ಕಿನ ಕಣ್ಣಿನಂತಿದ್ದ ವ್ಯಕ್ತಿ. ಹಿ ವಾಸ್ ಬೆಕ್ಕಿನ ಕಣ್ಣು ರಾಜೇಂದ್ರ ಅಲಿಯಾಸ್ ಕೆಂಚ ರಾಜೇಂದ್ರ. ಓಕೆ, ರಾಜೇಂದ್ರ ಕೈಲಿ ಕಾಲ ಸ್ಟೂಡೆಂಟ್ ಆಗಿದ್ದವನು. ಸ್ಟೂಡೆಂಟ್ ಟೈಮಲ್ಲೇ ಕೆಲವು ಗಲಾಟೆಗಳು ಡೀಲಿಂಗ್ಗಳು ಎಲ್ಲ ಆಗೋದು. ರಾಜೇಂದ್ರನ ಕ್ಯಾರೆಕ್ಟರ್ ಮುಂದೆ ಕೇಳಿ ಸಪ್ರೇಟ್ ಸ್ಟೋರಿ ತೊಗೊಂಡು ಹೇಳ್ತೀವಿ. ಓಕೆ, ವೆಲ್ಕಮ್ ಸುಚಾನ್ ಟು ದಿ ಸ್ಟೋರಿ ಆಫ್ ಗಜ ದಿ ಎಲಿಫೆಂಟ್. ಓಕೆ, ಗಜನಿಗೆ ಏನಾಗೋಯ್ತು, ಅಲ್ಲಿ ಇದು ಹಾಕಿದ್ರು, ಕೇಸ್ ಹಾಕಿದ್ರು, ಪ್ರಕರಣ ದಾಖಲಾತಿ ಆಯಿತು. ಪ್ರಕರಣ ದಾಖಲಾತಿ ಅನ್ನೋದಕ್ಕಿಂತ ಮೊದಲನೇ ಪ್ರಕರಣಕ್ಕೆ ಒಂಥರ ರೌಡಿ ಇದು ಮಾಡಿಬಿಟ್ರು, ಪಟ್ಟಿಗೆ ಹಾಕಿದ್ರು, ರೌಡಿ ಪಟ್ಟಿಗೆ ಹಾಕಿದ್ರು. ನೋಡಿ, ಅವತ್ತಿಗೆ ಇನ್ನೊಂದು ಹೆಸರು ಹೇಳಬೇಕು ನೀವು, ಗಜನ್ಕಿನ ಸೀನಿಯರ್ ಆಗಿದ್ದವ್ರು ಆ ಲೊಕ್ಯಾಲಿಟಿ ಆ ಭಾಗದಲ್ಲಿ ಅಂದರೆ ಕೋತಿನಾಗ. ಯಾರಪ್ಪ ಕೋತಿನಾಗ?
ಕೋತಿನಾಗ ಗಜನ್ಗೆ ಸೀನಿಯರ್ ಅಂದರೆ ಕೋತಿನಾಗಂಗೆ ಸೀನಿಯರ್ ಯಾರು? ಯಾರು ಗರಡಿಲಿ ಪಳಗ್ದಂಥ ವ್ಯಕ್ತಿ ಕೋತಿನಾಗ? ಇನ್ನೆಷ್ಟು ಅಳಬ, ಇನ್ಯಾರು ಟೀಮಲ್ಲಿ ಇದ್ದಿರ್ಬೋದು ಅವನು ಅಂದರೆ, ಅವತ್ತಿಗೆ ಶ್ರೀರಾಮ್ಪುರದಲ್ಲಿ ತೊಡೆತಟ್ಟಿ ನಿಂತು ಮೆಜೆಸ್ಟಿಕ್ನಲ್ಲಿ ಬರ್ಬರವಾಗಿ ಕೊಲೆಯಾದ ವ್ಯಕ್ತಿ, ಬಸ್ ಸ್ಟ್ಯಾಂಡ್ನಲ್ಲಿ ಹಾಡು ಹಗಲೆ ಸಾವಿರಾರು ಜನರ ಮುಂದೆ ಆ ವ್ಯಕ್ತಿಯ ಕೊಲೆಯಾಗಿತ್ತು. ಆಂಡಿ ವಾಸ್ ಮಚ್ಚ ರಾಜೇಂದ್ರ. ಸೊ ಆವತ್ತಿನ ಕಾಲಕ್ಕೆ ಮಚ್ಚ ರಾಜೇಂದ್ರ, ಕೆಂಚ ರಾಜೇಂದ್ರ, ಮಚ್ಚ ರಾಜೇಂದ್ರ ಸ್ವಲ್ಪ ಸೀನಿಯರು. ಮಚ್ಚ ರಾಜೇಂದ್ರ ಭಾಳಷ್ಟು ಜನ ಕೇಳ್ತಾ ಇದ್ದಾರೆ, ಇನ್ನೂ ಡೆಪ್ತ್ ಆಗಬೇಕು ಅಂತ ಖಂಡಿತ ಕೊಡ್ತೀನಿ. ಯಾಕೆಂದರೆ ಶ್ರೀರಾಮ್ಪುರದಲ್ಲಿ ಭಾಳಷ್ಟು ನೆಟ್ವರ್ಕ್ ಇದೆ, ಹಳೆಯ ಆತ್ಮೀಯರು ಸುಮಾರು ಜನ ಇದ್ದಾರೆ ಅಲ್ಲಿ. ಫೀಲ್ಡ್ ಅವರು ಅಂತಲ್ಲ, ಲೋಕಲಲ್ಲಿ ಅವರು ಅಲ್ಲೇ ಹುಟ್ಟು ಬೆಳೆದವರು ಸಾಕಷ್ಟು ಜನ ಇದ್ದಾರೆ. ಓಕೆ, ಕಮಿಂಗ್ ಟು ದಿ ಗಜ. ಗಜನ್ಗೆ ಏನಾಗುತ್ತೆ ಇಲ್ಲಿ, ಆ ಬೈಯಣ್ಣ ಪೌಂಡ್ರಿ ಹತ್ರ ರಾಜ ಅನ್ನೋ ಹುಡುಗ ಹೊಡೆದಲ್ಲ, ತನ್ನ ಸ್ನೇಹಿತ ಮೋಹನನ್ಗೇನೋ ಹೊಡೆದಿದ್ದ ಅಂತ, ಅದು ಏನಾಗುತ್ತೆ, ರೌಡಿ ಶೀಟೆ ಇದಾಗ್ಬಿಡುತ್ತೆ. ಪದೇ ಪದೇ ಠಾಣೆ ಕರೆಸ್ತಾನೆ ಇರ್ತಾರೆ. ನೋಡಿ, ಪೊಲೀಸರು ಯಾವತ್ತೂ ಅಷ್ಟೇ, ಆ ಕಾಲದಿಂದ ಈ ಕಾಲದವರೆಗೂ ಅವ್ರು ಪೊಲೀಸರು ಇಷ್ಟು ಮಾತ್ರ ಮುತುವರ್ಜಿ ನಿಗಾ ವಹಿಸಿ ಒಂದು ಅಂಕೆ ಅವ್ರದೊಂದು ಹಿಡಿತದಲ್ಲಿ ಅವ್ರ ಸುಪರ್ದಲ್ಲಿ ಇರೋಷ್ಟು ಕಣ್ಗಾವಲಿನಲ್ಲಿ ರೌಡಿಗಳನ್ನ ಗಮನಿಸ್ತಾರೆ. ಆ ಕಾರಣಕ್ಕೆ ಬೆಂಗಳೂರು ಹಿಂಗಿದೆ, ಇಲ್ಲ ಅಂದರೆ ಬೆಂಗಳೂರು ಏನಾಗಿರೋದು ಇವತ್ತು? ಸರಿ ಬಿಡಿ. ಓಕೆ, ಗಜನ್ಗೆ ಏನಾಗುತ್ತೆ, ಪದೇ ಪದೇ ಸ್ಟೇಷನ್ಗೆ ಕರೆಸೋದು, ಇನ್ನೊಂದು ಮಾಡೋದು, ಪೆರೇಡ್ ಇರಲಿಲ್ಲ ಅವಾಗ, ಏನೋ ಬಂದೋಬಸ್ತು, ಹೆಚ್ಚುವರಿ ಬಂದೋಬಸ್ತು ಇದ್ದಾಗ ಸ್ವಲ್ಪ ನಿಗಾವಸು ಏನು ಮಾಡ್ತಾರೆ ಎಂತ ಮಾಡ್ತಾರೆ, ಒಂದು ಪೊಲೀಸವ್ರದ್ದು ಒಂದು ರೌಡಿಗಳ ಮೇಲೆ ಒಂದು ಸರ್ವೈಲೆನ್ಸ್ ಅಂತಾರೆ, ಹಿಂಗೆ ಹೇಳ್ಬೋದು ನಮ್ಮ ನಿಮ್ಮ ಭಾಷೆಯಲ್ಲಿ, ಅದಿನ ಕಣ್ಣು ಇದ್ದೇ ಇರುತ್ತೆ. ಸೊ ಗಜ ಏನು ಮಾಡ್ತಾನೆ, ಅವ್ರ ಮನೇಲಿ ಬೈತಾರೆ, ಬೇಕಿತ್ತೇನಪ್ಪ ನಿಂಗೆ ಇವೆಲ್ಲ ಅಂತ. ಮತ್ತು ಗಜ ನೀನು ಬೇಕು ಅಂತ ಇವರೆಲ್ಲ ಸ್ನೇಹಿತರು ಮಾಡ್ದ ಅಂತ ಹೌದು. ಗಜ ನಮ್ಮ ಮೂಡೇ ಮೆಂಟ್ಯಾಲಿಟಿನೇ ನನಗೆ ಮುಂದಕ್ಕೆ ನಿಮ್ಮ ಕಥೆಯಲ್ಲಿ ಗೊತ್ತಾಗುತ್ತೆ, ರೌಡಿ ಮೆಂಟ್ಯಾಲಿಟಿ ಇಲ್ಲ ಅಂದರೆ ವಯೋಸಹಜ ಇದು ಸಿಟ್ಟು, ಅವ್ರ ಹುಡುಗರು ಆತ್ಮೀಯರು ಅಂತ, ಹುಡುಗರು ಯಾರು ಮುಟ್ಟಬಾರ್ದು, ಆತ್ಮೀಯರಿಗೇನು ತೊಂದರೆ ಆಗಬಾರ್ದು, ಎಲ್ಲ ಚೆನ್ನಾಗಿರಬೇಕು ಅನ್ನೋ ಒಂದು ಒಳ್ಳೆಯ ಸ್ವಭಾವ ಇರುತ್ತೆ ಹೊರತು ರೌಡಿ ಆಗಬೇಕು ಅನ್ನೋದು ಇರಲ್ಲ. ಹಂಗೇನೋ ಇದ್ದರೆ ಈ ಕತೆ ಮುಂದಕ್ಕೆ ನಿಮ್ಗೆ ಗೊತ್ತಾಗುತ್ತೆ ಬಿಡಿ ಈಗ. ಸೊ ಗಜ ಏನು ಮಾಡ್ತಾನೆ, ಇಲ್ಲಿ ಟಾರ್ಚರ್ ಜಾಸ್ತಿ ಬೇಡಪ್ಪ, ಈ ಠಾಣಾ ಸರಹದ್ದೇ ಬೇಡ ಅಂಥೇಳಿ ರಾಜಾಜಿನಗರ ಪೊಲೀಸ್ ಠಾಣೆಯ ಸರಹದ್ದಿನಲ್ಲಿ ಇರತಕ್ಕಂತಹ ಮರಿಯಪ್ಪನ ಪಾಳ್ಯವನ್ನು ತೊರೆದು ಎದುರುಗಡೆ ಸುಬ್ರಹ್ಮಣ್ಯ ನಗರ ಪೊಲೀಸ್ ಠಾಣಾ ಸರಹದ್ದಿನಲ್ಲಿರುವ ಮರಿಯಪ್ಪನ ಪಾಳ್ಯಕ್ಕೆ ಬರ್ತಾನೆ. ಅದು ರಾಜಾಜಿನಗರ ಸ್ಟೇಷನ್ ಮರಿಯಪ್ಪನ ಪಾಳ್ಯ ಮಿಡಿಸ್ದು, ಇದು ಸುಬ್ರಹ್ಮಣ್ಯ ನಗರ, ನಮ್ಮ ನವರಂಗ ಥಿಯೇಟ್ರ್ ಥರ ಇರೋ ಎಂಥರ ಭೌಗೋಳಿಕ ವ್ಯಾಪ್ತಿ ಇರೋದೇ ಆ ರೀತಿ, ಅಂದರೆ ಜಿಯೋಗ್ರಾಫಿಕಲ್ ಇದು ಬೌಂಡ್ರಿಗಳು ಇರೋದಂಗೆ. ಅಂದರೆ ನವರಂಗ ಟ್ಯಾಕಿಸ್ ಇದೆಯಲ್ಲ, ಎದುರುಗಡೆ ಸರ್ಕಲ್ಲು ಡಿವೈಡರ್ ಹೋಗುತ್ತಲ್ಲ, ಈ ಕಡೆ ಮಾಕ ಕುವೆಂಪು ರಸ್ತೆಗೆ ಬನ್ನಿ ಅಥವಾ ಮೇಲೆ ಕಾಡ್ ರೋಡ್ಗೆ ಹೋಗಿ, ಆ ಡಿವೈಡ್ರೇ ಎರಡು ಪೊಲೀಸ್ ಠಾಣಾ ಸರಹದ್ದಿನ ನಡುವಿನ ರೇಖೆ, ಜಾರೇಖೆ ಅಂತಾರೆ ಅದನ್ನು ಕನ್ನಡದಲ್ಲಿ, ಕಾರ್ಡ್ ಅಂತಾರೆ ಇಂಗ್ಲೀಷಲ್ಲಿ, ವೆಸ್ಟ್ ಆಫ್ ಕಾರ್ಡ್ ರೋಡ್ ಅಂತಾರೆ. ಆ ಥರ ಕಾರ್ಡ್ ಅನ್ನೋದು ಏನಕ್ಕೆ ಜಾರೇಖೆ ಅನ್ನೋದು ಅಂದರೆ ಎರಡು ಸ್ಥಳವನ್ನು ಬೇರ್ಪಡಿಸುವ ಒಂದು ಇದಕ್ಕೆ ಜಾರೇಖೆ ಅಂತ ಹೆಸರು ಕನ್ನಡದಲ್ಲಿ. ಸೊ ಆ ಡಿವೈಡ್ ಇದೆಯಲ್ಲ ಅವ್ರನ್ನ ಟ್ಯಾಕ್ಸಿ ಎದುರುಗಡೆ, ಆ ಡಿವೈಡ್ರು ಅಂದರೆ ಈ ನನ್ನ ಈ ಮುಖದಲ್ಲೇ ತೊಗೊಳ್ಳಿ ನೀವು, ನವರಂಗ ಟ್ಯಾಕಿಸ್ ಹಿಂಭಾಗ ಎಲ್ಲ ರಾಜಾಜಿನಗರ ಪೊಲೀಸ್ ಠಾಣಾ ಸರಹದ್ದು, ನವರಂಗ ಟ್ಯಾಕಿಸ್ ಮುಂಭಾಗ ಎಲ್ಲ ಸುಬ್ರಹ್ಮಣ್ಯ ನಗರ ಪೊಲೀಸ್ ಠಾಣಾ ಸರಹದ್ದು. ಹಂಗೆ ನೇರ ಏಕ ಹೋಗ್ತಾನೆ ಇದ್ದರೆ ಡಿವೈಡರ್ ಈ ಕಡೆ ಕಾಡ್ ರೋಡಿಂದ ದಾಟಿದ ತಕ್ಷಣ ಡಿವೈಡರ್ನ ಎಡಭಾಗಕ್ಕೆಲ್ಲ ಬಸವೇಶ್ ನಗರ, ಬಲಭಾಗಕ್ಕೆ ಮಹಾಲಕ್ಷ್ಮಿ ಲೇಔಟ್, ಹಿಂಗೆ ಸಾಕೊಂಡು ಹೋಗುತ್ತೆ. ಓಕೆ ಓಕೆ, ಇಲ್ಲಿಗೆ ಬರೋಣ. ಸೊ ಗಜ ಏನು ಮಾಡ್ತಾನೆ, ಇಲ್ಲಿಗೆ ಶಿಫ್ಟ್ ಆಗ್ತಾನೆ ಸುಬ್ರಹ್ಮಣ್ಯನಗರ ಲಿಮಿಟ್ಸ್ಗೆ. ಗಜ ಇಲ್ಲಿಗೆ ಶಿಫ್ಟ್ ಆಗೋಕ್ಕೂ ಅದೇ ಟೈಮ್ಗೆ ಬರುತ್ತೆ ಎಲೆಕ್ಷನ್. ಯಾವ ಎಲೆಕ್ಷನ್ನು? ಬೆಂಗಳೂರು ಮಹಾನಗರ ಪಾಲಿಕೆಯ ಚುನಾವಣೆ. ಸೊ ನಿಮ್ಗೆ ವಿಚಿತ್ರ ಆಶ್ಚರ್ಯ ಅನಿಸ್ಬೋದು, ಏನಪ್ಪ ಯಪ್ಪ ಅಂಡರ್ವರ್ಲ್ಡ್ ಸ್ಟೋರಿ ಹೇಳ್ತಾ ಇದ್ದಾರೆ ಎಲೆಕ್ಷನ್ ವಿಚಾರ ತಮ್ಮ ವಿಷಯ ಇದೆ, ಇಲ್ಲೇ ವಿಷಯ ಇರೋದು, ಇಲ್ಲಿಂದನೂ ಶುರು ಆಗುತ್ತೆ. ಅವತ್ತು
ಇವತ್ತಿನ ಆ ವಿಭಾಗದ ಬೆಂಗಳೂರು ಮಹಾನಗರ ಪಾಲಿಕೆಯ ಚುನಾವಣೆಗೂ ಭೂಗತ ಜಗತ್ತಿನ ಘಟನೆಗಳಿಗೂ ಏನು ಸಂಬಂಧ? ಏನೆಲ್ಲ ಘಟನೆಗಳು ನಡೆಯುತ್ತೆ? ಚುನಾವಣೆಗೆ ಯಾರ್ಯಾರು ನಿಂತಿರ್ತಾರೆ, ಯಾವ್ಯಾವ ಪಕ್ಷದಿಂದ ಯಾರ್ಯಾರು ನಿಂತಿರ್ತಾರೆ, ಯಾರ್ಯಾರು ಯಾರ್ಯಾರು ಸಪೋರ್ಟ್ ಮಾಡ್ತಾರೆ, ಯಾವ ರೀತಿ ಸಪೋರ್ಟ್ ಮಾಡ್ತಾರೆ, ಆ ಸಪೋರ್ಟಿಂದ ಏನೆಲ್ಲ ಘರ್ಷಣೆ ಶುರುವಾಗುತ್ತೆ, ಅದೇ ಘರ್ಷಣೆಯಿಂದ ಘಟನೆಗಳು ಹೆಂಗೆ ಆವಿರ್ಭವಿಸುತ್ತೆ, ತುಂಬ 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 ಆಸಕ್ತಿದಾಯಕ ವಿಚಾರಗಳು, ಆಶ್ಚರ್ಯಕರ ವಿಚಾರಗಳು. ಗಜೇಂದ್ರ ಅಲಿಯಾಸ್ ಗಜ ಯಾವ ದಿಕ್ಕಿನಲ್ಲಿ ನಡೀತಾನೆ, ಗಜ ಪಯಣ ಹೇಗೆ ಸಾಗುತ್ತೆ, ನಾಡಿನಲ್ಲಿ ಸಾಗುತ್ತಾ ಕಾಡಿನಲ್ಲಿ ಸಾಗುತ್ತಾ? ಕಾಡು ಅಂದರೆ ನೀವು ಅಂದ್ಕೊಂಡ ತಕ್ಷಣ ಅದು ಮಾಮೂಲಿ ಕಾಡಲ್ಲ, ಅದು ಭೂಗತಾರಣ್ಯ, ದಿ ಫಾರೆಸ್ಟ್ ಆಫ್ ಅಂಡರ್ ವರ್ಲ್ಡ್. ತುಂಬ 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 ರೋಚಕವಾದ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಮುಂದಿನ ಸಂಚಿಕೆಯಲ್ಲಿ.